ರೂಪ ಬದಲಿಸೋ ನಾಗಕನ್ನಿಕೆ ನಾನು. ನಾಗಕನ್ನಿಕೆ ಮನುಷ್ಯನ ಪ್ರೀತಿಸಲ್ಲ, ಪ್ರೀತಿ ಮಾಡೋದಲ್ಲ, ಅದು ಆಗೋದು. ಯಾವ ಪ್ರೀತಿನೂ ಆಗಿಲ್ಲ. ಅಕಸ್ಮಾತ್ ಪ್ರೀತಿ ಆಗಿಲ್ಲ ಅಂದ್ರೆ ಶಿವನ್ಯ ರೂಪದಲ್ಲಿ ನನ್ನ ಮಗನ ಜೊತೆ ನೀನ್ ಯಾಕೆ ತಿರುಗಾಡಕ್ ಹೋಗಿದ್ದೆ? ಅವನ್ ಜೊತೆ ಯಾಕೆ ರಾತ್ರಿ ಕಳೀತಾ ಇದ್ದೆ? ನಾನ್ ಇದೇ ಅನ್ಕೊಂಡಿದ್ದೆ, ನನ್ ಮಗನ್ ಜೊತೆ ನನ್ ಸೊಸೆ ಇದ್ದಾಳೆ ಅಂತ. ಆದ್ರೆ ಇವತ್ತು ಇವತ್ತು ನೀನ್ ನಾಗಕನ್ನಿಕೆಯ ರೂಪದಲ್ಲಿ ಅಲ್ಲಿಂದ ಹೋಗ್ತಾ ಇದ್ದಿದ್ ನೋಡ್ದೆ. ಅದಕ್ಕೆ ನೀನ್ ಹಿಂಬಾಲಿಸ್ಕೊಂಡು ಇಲ್ಲಿವರೆಗೂ ಬಂದೆ. ನಾನ್ ಇಲ್ಲಿಗೆ ಬಂದ್ ನೋಡಿದ್ದೇನು, ಅದೇನಾಗಿತ್ತು? ಅದೇ ಪ್ರೀತಿ. ನೋಡು, ನಿನಗೆ ನಿನ್ನ ಋತಿಕ್ನ ಪಡ್ಕೊಳ್ಳೋ ಆಸೆ ಇದ್ರೆ ಪಡ್ಕೋ. ನೀನು ಋತಿಕ್ನ ಪ್ರೀತಿ ಮಾಡ್ತಿದ್ರೆ ಪ್ರೀತಿಸು. ಆದ್ರೆ ನನ್ ಸೊಸೆ ಶಿವನ್ಯನ ಬಿಟ್ಟು ಬಿಡು. ಅಂದ್ರೆ ನೀನು ನನ್ನ ಈ ರೂಪನ ನೋಡಿದ್ಯಾ? ಮತ್ತೆ ಬಣ್ಣ ಕೂಡ. ನಿನ್ ನಿಜವಾದ ರೂಪನ ಪಂಚಗ್ರಾಮದ ಅರಮನೆಲೆ ನಾನು ನೋಡಿದ್ದೆ. ನೀನ್ ಇನ್ನೊಂದ್ ರೂಪದಲ್ಲಿ ಅಲ್ಲಿ ಬಂದಿದ್ದೆ. ನಿನಗೆ ನನ್ನ ಮುಟ್ಟಕ್ಕಾಗಲ್ಲ. ಗುರುಮ ಕೊಟ್ಟಿರೋ ಉಂಗುರ ನನ್ನ ಹತ್ರ ಇದೆ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನೋಡು, ನಿನ್ ಜೊತೆ ನನಗೆ ಯಾವ ದ್ವೇಷನೂ ಇಲ್ಲ. ನಾವಿಬ್ರು ನಾಗಮಣಿ ಕಾಪಾಡೋರು, ಇಬ್ರು ಶಿವಭಕ್ತರು. ನನ್ ಗಂಡ ನನ್ನ ಅಣ್ಣ ಮಾಡಿರೋ ತಪ್ಪಿಗೆ ನನ್ ಸೊಸೆ ಶಿವನಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ನಿನ್ ಮದ್ವೆನ ರತಿಕ್ ಜೊತೆ ಮಾಡ್ತೀನಿ. ನೀನ್ ಚಿಂತೆ ಮಾಡ್ಬೇಡ, ಶಿವನ್ಯನ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಅವಳ ರತಿಕ್ನ ತುಂಬಾ ಪ್ರೀತಿಸ್ತಾಳೆ, ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ನಾನು ಹೇಳ್ತೀನಿ, ರತಿಕ್ ಮೇಲೆ ಜೀವನ ಇಟ್ಟಿದ್ದಾಳೆ. ರತಿಕ್ ಸಂತೋಷಕ್ಕೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನೀನು ರತಿಕ್ ಜೊತೆ ಮದುವೆ ಮಾಡ್ಕೋ, ಆದ್ರೆ ದಯವಿಟ್ಟು ನನ್ನ ಸೊಸೆನ ಬಿಟ್ಟು ಬಿಡು. ನನ್ ಮಾತು ವರ್ಕ್ ಆಗ್ತಾ ಇದೆ. ನಾಗಕನ್ನಿಕೆ ಮನ್ಸು ಬದಲಾಗ್ತಿದೆ. ನಿನ್ನ ದೌರ್ಬಲ್ಯ ರತಿಕ್, ನಾಗಮಣಿ ನಂದು. ಪ್ಲೀಸ್, ಶಿವನ್ಯ ಎಲ್ಲಿದ್ದಾಳೆ ಅಂತ ಹೇಳು. ರತಿಕ್ ಶಿವನ್ಯನ ಪ್ರೀತಿಸ್ತಾನೆ, ಅವನನ್ನ ನಾನು ಹೇಗೆ ಇಲ್ಲ? ಸರಿ, ಈಗ ನೀನ್ ಹೇಳು. ನೀನ್ ರತಿಕ್ನ ಮದ್ವೆ ಆಗೋದಿಲ್ಲ ಅಲ್ವಾ? ನನ್ ಮಗನ ಪ್ರೀತಿ ಮಾಡಲ್ಲ ಅಲ್ವಾ? ಇಲ್ಲ. ನಿನ್ ಮನ್ಸನ್ನ ಕೇಳು. ನೀನ್ ಇಲ್ಲ ಅಂದ್ರೆ ಅದ್ರಲ್ಲೂ ಹೌದು ಅಂತ ಹೇಳ್ತಿದೆ. ನನ್ ಸೊಸೆ ಶಿವನ್ಯ ನನಗ್ ಸಿಕ್ಬಿಟ್ರೆ ನನಗ್ ತುಂಬಾ ಸಂತೋಷ ಆಗುತ್ತೆ. ಇದೆಲ್ಲ ವಿಷಯ ಬಿಡು, ನಾನ್ ನನ್ ಮಗ ಮತ್ತೆ ಸೊಸೆನ ಈ ತರ ಯಾವತ್ತೂ ನೋಡಿರ್ಲಿಲ್ಲ. ಹೌದು, ಆದ್ರೆ ಅವನು ನನ್ನಲ್ಲೋ ಶಿವನ್ಯನ? ನನ್ ಸೊಸೆ ಶಿವನ್ಯನೇ ಅವನ್ ನೋಡ್ತಾ ಇದ್ದ.